ನಮಸ್ತೆ, ನಮಸ್ಕಾರ. ನಿಮ್ಮೆಲ್ರಿಗೂ ಜ್ಯೋತಿ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ನೀವು ನೋಡ್ತಾ ಇದ್ರ ಮೀಡಿಯಾಯಿಸಂ, ದಿ ಪವರ್ ಆಫ್ ಜರ್ನಲಿಸಂ. ವೀಕ್ಷಕರೇ, ನಿಮ್ಮೆಲ್ರಿಗೂ ಜ್ಯೋತಿಷ್ಯ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಇದು ನಿಮ್ಮ ಭವಿಷ್ಯ, ನಿಮ್ಮ ಫಲ. ವೀಕ್ಷಕರೇ, ಇವತ್ತಿನ ಜ್ಯೋತಿಷ್ಯ ಫಲ ಕಾರ್ಯಕ್ರಮದಲ್ಲಿ ನಮ್ಮ ಗುರುಜಿಯವರು ಯಾವ ರಾಶಿಯವರಿಗೆ ಶುಭವಾಗುತ್ತೆ, ಯಾವ ರಾಶಿಯವರಿಗೆ ಅಶುಭವಾಗುತ್ತೆ, ಯಾರೆಲ್ಲ ಯಾವ ಕೆಲಸಗಳನ್ನ ಮಾಡಿದ್ರೆ ಒಳಿತಾಗುತ್ತೆ ಅಂತ ತಿಳಿಸ್ಕೊಡ್ತಾರೆ. ಬನ್ನಿ ನೋಡ್ಕೊಂಬರೋಣ. ಓಂ ನಮಃ ಸೋಮಾಯ ಚ ರುದ್ರಾಯ ಚ ನಮಸ್ತಾಮ್ರಾಯ ಚ ಅರುಣಾಯ ಚ ನಮಃ ಶಂಗಾಯ ಚ ವಶುಭದಯೇ ಚ ನಮಃ ಉಗ್ರಾಯ ಚ ಭೀಮಾಯ ಚ ನಮೋ ಅಗ್ರೇ ಬಧಾಯ ಚ ದೂರೇ ಬಧಾಯ ಚ ನಮೋ ಹಂದ್ರೇ ಚ ಹನೀಯಸೇ ಚ ನಮೋ ವೃಕ್ಷೇಭ್ಯೋ ಹರಿಕೇಶೇಭ್ಯೋ ನಮಸ್ತಾರಾಯ ನಮಃ ಶಂಭವೇ ಚ ಮಜೋಭವೇ ಚ ನಮಃ ಶಂಕರಾಯ ಚ ಮಯಸ್ಕರಾಯ ಚ ನಮಃ ಶಿವಾಯ ಚ ಶಿವತರಾಯ ಚ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಬಂಧುಗಳೇ, ನಿಮ್ಮೆಲ್ಲರ ಜೀವನ ಕ್ಷೇಮದಾಯಕವಾಗಿ, ತೃಪ್ತಿದಾಯಕವಾಗಿ, ಆನಂದದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಇವತ್ತು ಬಹಳ ಒಳ್ಳೆಯ ಒಂದು ವಿಚಾರದ ಬಗ್ಗೆ ಮಾತಾಡುವಂಥದ್ದು, ಒಂದು ದೇವಾಲಯದ ಪರಿಚಯದ ಬಗ್ಗೆ. ನಮಗೆಲ್ಲ ಗೊತ್ತೇ ಇದೆ ಏನಪ್ಪ ಅಂದರೆ, ಈಗ ಹಿಂದಿನ ಸಂಚಿಕೆಯಲ್ಲಿ ನಾವು ಸಿಗಂಧರ ಚೌಡೇಶ್ವರಿ ದೇವಸ್ಥಾನದ ಪರಿಚಯವನ್ನು ಮಾಡಿಕೊಟ್ವಿ. ಅದಕ್ಕೂ ಮೊದಲು ಶೃಂಗೇರಿ ಪರಂಪರೆ ಮತ್ತು ದೇವಾಲಯದ ಬಗ್ಗೆ ಪರಿಚಯನ ಮಾಡಿಕೊಟ್ವಿ. ಇವತ್ತು ನಾವು ಮಾತಾಡಲಿಕ್ಕೆ ಹೋಗ್ತಾ ಇರ್ತಕ್ಕಂಥ ದೇವಸ್ಥಾನದ ಬಗ್ಗೆ ಯಾವುದಪ್ಪ ಅಂದರೆ, ಇದು ಸಮೂಹಗಳ ದೇವಸ್ಥಾನ, ಒಂದು ಸಮೂಹದ ದೇವಸ್ಥಾನಗಳು ಅಂತ ಹೇಳ್ತೀವಿ. ಗೊತ್ತಾಗಿರ್ಬೇಕು ನಿಮಗೆ, ತಲಕಾಡು ದೇವಾಲಯಗಳ ಬಗ್ಗೆ ಇವತ್ತು ಮಾತಾಡೋಣ. ಅಲ್ಲಿನ ದೇವಸ್ಥಾನದ ಬಗ್ಗೆ ಒಂದು ಕಿರು ಪರಿಚಯ, ದೊಡ್ಡದಾದಂಥ ಇತಿಹಾಸ ತುಂಬ ಡೀಪಾಗಿ ಹೋಗೋದು ಬೇಡ. ಇದು ಗೊತ್ತಲ್ಲ ನಿಮಗೆ, ಏನೋ ಪಂಚಲಿಂಗ ದರ್ಶನ ಅಂತ ಮಾಡ್ತಾರೆ. ಇದೊಂದು 5 ವರ್ಷಕ್ಕೆ 6 ವರ್ಷಕ್ಕೆ ಅಥವಾ 3 ವರ್ಷಕ್ಕೆ 4 ವರ್ಷಕ್ಕೆ ಒಂದ್ಸಲ ಬರುತ್ತೆ, ನಿಮ್ಗೆ ಅದು ಗೊತ್ತಿದೆ. 6 ಸೋಮವಾರ 5 ಶನಿವಾರ ಅಂತ ಏನೇನೋ ಅದರದ್ದೆಲ್ಲ ಕ್ರಮಗಳೆಲ್ಲ ಇದೆ. ಇರಲಿ, ಅದು ಯಾಕೆ ಮಾಡಿದ್ದಾರೆ ಅಂತ ಅಂದರೆ, ಜಾತ್ರಾ ಮಹೋತ್ಸವವನ್ನು ಮಾಡುವಂಥದ್ದು ಅತ್ಯಂತ ವೈಭವವಾಗಿ ವಿಜೃಂಭಣೆಯಿಂದ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಅದನ್ನು ಮಾಡಿದ್ದಾರೆ. ಇನ್ನು ತಲಕಾಡು ಅಂತಂದರೆ ನಮಗೆ ಜ್ಞಾಪಕ ಬರುವಂಥದ್ದು ಏನಪ್ಪ ಅಂದರೆ ಮರಳು. ತಲಕಾಡು ಅಂದ ಕೂಡಲೇ ನಮಗೆ ಬರುವಂಥದ್ದೇ ಜ್ಞಾಪಕ ಮರಳು. ಎರಡನೆಯದು ಕಾವೇರಿ ನದಿ, ಮೂರನೆಯದು ಮಾಲಂಗಿ ಅನ್ನುವಂಥ ಮಡು. ಇದಲ್ಲದೆ ಪಂಚಲಿಂಗ ದರ್ಶನಗಳು, ಇದೆಲ್ಲ ನಮಗೆ ಬರ್ತಕ್ಕಂಥದ್ದು ವಿಚಾರ. ಆದರೆ ನಾನು ನಿಮಗೆ ಒಂದು ಸೀರಿಯಸ್ ಅಂತ ಕೆಲವೊಂದು ವಿಚಾರಗಳು ಹೇಳ್ತೀನಿ ನೋಡಿ ಪ್ರಿಯ ಪ್ರೇಕ್ಷಕ ಬಂಧುಗಳು. ಮೊದಲನೇದು ಪಂಚಲಿಂಗಗಳು ಅಂದರೆ ಯಾರ್ಯಾರ್ದು ತಿಳ್ಕೊಂಬಿಡಿ. ಒಂದು, ಮೊದಲನೇದು ಪಾತಾಳೇಶ್ವರ ಸ್ವಾಮಿ ದೇವಸ್ಥಾನ. ಎರಡನೇದು ಮರುಳೇಶ್ವರ ಸ್ವಾಮಿ ದೇವಸ್ಥಾನ. ಮೂರನೇದು ಅರ್ಕೇಶ್ವರ ಸ್ವಾಮಿ ದೇವಸ್ಥಾನ. ನಾಲ್ಕನೇದು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ. ಐದನೇದು ವೈದ್ಯೇಶ್ವರ ಸ್ವಾಮಿ ದೇವಸ್ಥಾನ. ಈ 5 ದೇವಸ್ಥಾನಗಳನ್ನು ಪಂಚಲಿಂಗಗಳು ಅಂತ ಹೇಳ್ತೀವಿ. ಸುಮಾರು ಇದಲ್ಲದೆ 30ಕ್ಕಿಂತ ಹೆಚ್ಚು ದೇವಾಲಯಗಳು ಮರಳ ಒಳಗಡೆ ಹೂತು ಹೋಗ್ಬಿಟ್ಟಿದೆ. ಇದು ಯಾರಿಗೂ ಗೊತ್ತಿಲ್ಲ ಸುಮಾರು ಜನಕ್ಕೆ. ಈಗೀಗ ಪುರಾತತ್ವ ಇಲಾಖೆಯವರು, ನಮ್ಮ ಒಂದು ಕರ್ನಾಟಕ ಗೌರ್ಮೆಂಟ್ ಎಲ್ಲ ಸ್ವಲ್ಪ ಸೇರಿ ಒಂದೊಂದಾಗಿ ದೇವಸ್ಥಾನ ತೆಗೆದು ಜೀರ್ಣೋದ್ಧಾರ ಮಾಡಿ ಅದಕ್ಕೆ ಪೂಜೆಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಈಗೀಗ ಶುರು ಮಾಡ್ತಾ ಇದ್ದಾರೆ ಎಲ್ಲ. ಅದು ತುಂಬ ದೊಡ್ಡ ಪ್ರಮಾಣದ ವಿಚಾರ, ಅದು ಸಣ್ಣ ಒಂದು ದಿನಕ್ಕೆ 2 ದಿನಕ್ಕೆ ಅದು 1 ವರ್ಷಕ್ಕೆ 2 ವರ್ಷಕ್ಕೆ ಆಗುವಂಥದ್ದಲ್ಲ, ಇದೆಲ್ಲ ಶತಮಾನಗಳೇ ಹಿಡಿಯುತ್ತೆ. ಒಟ್ಟು ಎಲ್ಲ ದೇವಸ್ಥಾನ ಬೆಳಕಿಗೆ ಬರುತ್ತೆ. ನಿಮ್ಮ ಒಂದು ವಿಚಾರ ಕೇಳೋದಾದರೆ ಅಲ್ಲಿ ವೀರಭದ್ರೇಶ್ವರ ದೇವಸ್ಥಾನವೂ ಇದೆ, ಆಮೇಲೆ ಜಂಗಮ ಮಠ ಇದೆ. ಎಲ್ಲಕ್ಕಿಂತ ಮಿಗಿಲಾಗಿರ್ತಕ್ಕಂಥದ್ದು ತಲಕಾಡುವಲ್ಲಿ ಬಾಲಕೃಷ್ಣಾನಂದ ಸಂಸ್ಥಾನ ಅಂತ ಒಂದು ಮಠ ಇದೆ. ಆ ಮಠದಲ್ಲೇ ನಾನು ವಿದ್ಯಾಭ್ಯಾಸ ಮಾಡಿದ್ದು. ತಲಕಾಡು ಬಾಲಕೃಷ್ಣಾನಂದ ಸಂಸ್ಥಾನ ಅನ್ನುವಂಥ ಮಠದಲ್ಲೇ ನಾನು ವಿದ್ಯಾಭ್ಯಾಸ ಮಾಡಿದ್ದು. ಅಲ್ಲೇ ವೇದವನ್ನು ಅಧ್ಯಯನ ಮಾಡಿದ್ದು. ಅಲ್ಲಿ ಬಾಲಕೃಷ್ಣ ಅಂದರೆ ಒಂದು ಮಗು 4 ಕಾಲು ಅಂತಂದರೆ 2 ಕೈ 2 ಕಾಲು ಮೊಣಕಾಲಲ್ಲಿ ಹೇಗೆ ಓಡಾಡುತ್ತೋ ಆ ಥರದ ರೂಪದಲ್ಲಿರತಕ್ಕಂಥದ್ದು ಶ್ರೀಕೃಷ್ಣ ಪರಮಾತ್ಮ. ಅದಕ್ಕೆ ಬಾಲಕೃಷ್ಣ ವಿಶೇಷವಾದಂಥ ದೇವಸ್ಥಾನ ಆ ಮಠ. ದೇವಸ್ಥಾನವೂ ಇದೆ, ಅಲ್ಲಿ ದೊಡ್ಡ ಗುರುಗಳಿದ್ದಾರೆ, ಚಿಕ್ಕ ಗುರುಗಳಿದ್ದಾರೆ. ವೇದ ಪಾಠಶಾಲೆ ಸಪ್ರೇಟಾಗಿದೆ, ದೊಡ್ಡದಾದಂಥ ಆಡಿಟೋರಿಯಂ ರೂಮ್ ಇದೆ, ಗೋವುಗಳನ್ನು ಸಾಕ್ತಾರೆ. ಆ ಮಠದವರೇ ಹಿಂದೆ ಮಠದಿಂದನೇ ತೋಟದಲ್ಲಿ ಬೆಳೆಯಿರ್ತಕ್ಕಂಥ ತರಕಾರಿಗಳನ್ನು ಉಪಯೋಗಿಸಿ ಅಡುಗೆ ಮಾಡಿ 10-6 ಜನಕ್ಕೆ ಅನ್ನದಾನ ಮಾಡ್ತಾರೆ. ಬಾಲಕೃಷ್ಣಾನಂದ ಸರಸ್ವತಿಗಳು ಇದ್ದಾಗಂತೂ ಅದ್ಭುತವಾದಂಥ ಒಂದು ಕ್ಷೇತ್ರವಾಗಿತ್ತದು.
ಅದನ್ನು ಗಜಾರಣ್ಯ ಕ್ಷೇತ್ರ ಅಂತ ಕೂಡ ಕರೀತಾರೆ. ಅದಕ್ಕೆ ನೀವು ಹೋದಾಗ ತಲಕಾಡಿಗೆ ಹೋಗಲೇಬೇಕು, ಒಂದು ಸಲ ಆದರೂ ಹೋದಾಗ ಬಾಲಕೃಷ್ಣನ ಮಠಕ್ಕೆ ಹೋಗೋದು ಮರಿಬೇಡಿ, ತುಂಬ ಚೆನ್ನಾಗಿದೆ. ವಿರೂಪಾಕ್ಷ ದೇವಸ್ಥಾನವೂ ಇದೆ ಅಲ್ಲಿ, ವೀರಭದ್ರೇಶ್ವರ ದೇವಸ್ಥಾನ, ಆಮೇಲೆ ಗಣಪತಿ ದೇವಸ್ಥಾನ ಇದೆ. ದೊಡ್ಡ ಬಸ್ ಸ್ಟ್ಯಾಂಡು, ಚಿಕ್ಕ ಬಸ್ ಸ್ಟ್ಯಾಂಡ್ ಅಂತ ಹೇಳ್ತೀವಿ, ಎಲ್ಲ ಹಳೆಯ ಬಸ್ ಸ್ಟ್ಯಾಂಡಲ್ಲೇ ತುಂಬ ಎಲ್ಲ ನಮಗಿರೋದು. ಆಮೇಲೆ ಕಾವೇರಿ ನದಿಗೆ ತುಂಬ ದೂರ ಇಲ್ಲ, ಅದು ಎಂಡ್ ಅಂತ ಹೇಳ್ತೀವಿ. ತಲಕಾಡು ಬಂದು ಎಂಡ್, ಅದಾದಮೇಲೆ ಬಸ್ಸಸ್ ಇಲ್ಲ. ತಲಕಾಡು ಹಳೆಯ ಬಸ್ ಸ್ಟ್ಯಾಂಡಲ್ಲಿ ಬಸ್ಸು ಸ್ಟಾಪ್ ಆದರೆ ಮುಗೀತು, ಮತ್ತು ಮುಂದಕ್ಕೆ ಬಸ್ ಹೋಗೋದಿಲ್ಲ, ಯಾಕಂದರೆ ಮುಂದಕ್ಕೆ ಮರಳುಗಾಡು, ಅದಾದಮೇಲೆ ಕಾವೇರಿ ನದಿ ಕಾಣುತ್ತೆ. ಕಾವೇರಿ ನದಿ ಏನೋ ಚಿಕ್ಕದಾಗಿದೆ ಅಂದ್ಕೊಂಡ್ರೆ ತುಂಬ ದೊಡ್ಡದು, ಸಿಕ್ಕಾಪಟ್ಟೆ ದೊಡ್ಡದಾಗಿ ಹರಿಯುತ್ತಲ್ಲಿ ಕಾವೇರಿ ನದಿ. ಒಂದೊಂದ್ಸಲ ನೀರು ಬಂದಾಗ ಮಠದವರೆಗೂ ಬಂದಿದೆ ಅಂತ ನಾವು ಕೇಳಿದ್ವಿ ಯಾವಾಗಲೋ. ಹಾಗಾಗಿ ಅಲ್ಲೇ ಮಾಲಂಗಿ ಇರೋದು ಮಡು, ಸುಮಾರು ಜನ ಅಲ್ಲಿ ಈಜೊಡೆಗೆ ಹೋಗಲ್ಲ, ತುಂಬ ಭಯಪಡ್ತಾರೆ. ಆದರೆ ನಾವು ಸಣ್ಣ ಪುಟ್ಟ ಮಕ್ಕಳಾಗಿದ್ದಾಗ ವಿದ್ಯಾಭ್ಯಾಸ ಮಾಡಬೇಕಾದ್ರೆ ನಾವೆಲ್ಲ ಮಾಲಂಗಿ ಮಡುವಲ್ಲೆಲ್ಲ ಈಜೊಡ್ತಾ ಇದ್ವಿ, ಸ್ನಾನ ಮಾಡ್ತಾ ಇದ್ವಿ, ಪ್ರತಿನಿತ್ಯ ಕಾವೇರಿ ನದಿಗೆ ಹೋಗಿ ಸಂಧ್ಯಾ ವಂದನೆ ಮಾಡ್ಕೊಂಬರ್ತಾಯಿದ್ವಿ. ಮುಖ್ಯವಾದ ವಿಚಾರ ಏನಪ್ಪ ಅಂದರೆ ಇಲ್ಲಿ ಕಾವೇರಿ ನದಿ ಅದ್ಭುತವಾದಂಥ ಒಂದು ಕ್ಷೇತ್ರ, ಅದು ತಲಕಾಡು ಗಜಾರಣ್ಯ ಕ್ಷೇತ್ರ. ಇಲ್ಲಿ ಐದು ಲಿಂಗಗಳನ್ನು ಹೇಳಿದೆ. ಈ ಪಂಚಲಿಂಗ ದರ್ಶನ ಮಾಡೋದ್ರಿಂದ ಏನು ಪುಣ್ಯ ಅನ್ನುವಂಥದ್ದು ನಾವು ತಿಳಿಬೇಕು. ಮೊದಲನೇದಾಗಿ ಪಾತಾಳೇಶ್ವರನ ದರ್ಶನ ಮಾಡೋದ್ರಿಂದ ನಮಗೆ ನಾಗದೇವತೆಗಳ ಅನುಗ್ರಹ ಸಿಗುತ್ತೆ, ಸರ್ಪದೋಷ ನಿವಾರಣೆ ಆಗುತ್ತೆ. ಮರುಳೇಶ್ವರನನ್ನು ಆರಾಧನೆ ಮಾಡೋದ್ರಿಂದ ಚರ್ಮದ ರೋಗ ನಿವಾರಣೆ ಆಗುತ್ತೆ, ಚರ್ಮಕ್ಕೆ ಬರುವಂಥ ಕಾಯಿಲೆಗಳು ದೂರವಾಗುತ್ತೆ. ಇನ್ನು ಅರ್ಕೇಶ್ವರನನ್ನು ಪೂಜೆ ಮಾಡೋದ್ರಿಂದ ನಮಗೆ ಹೊಟ್ಟೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಮತ್ತು ಕಣ್ಣಿನ ಸಮಸ್ಯೆಗಳು, ನವರಂಧ್ರದ ಸಮಸ್ಯೆಗಳೆಲ್ಲ ನಮಗೆ ದೂರವಾಗುತ್ತೆ. ನವರಂಧ್ರಗಳಿಗೆ ಏನಾದರೂ ಸಮಸ್ಯೆ ಬಂದರೆ ದೂರ ಆಗುತ್ತೆ. ಇನ್ನು ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯನ ದರ್ಶನ ಮಾಡೋದ್ರಿಂದ, ಸೇವೆ ಮಾಡೋದ್ರಿಂದ ನಮಗೆ ಸದಾಕಾಲ ಅಭಿವೃದ್ಧಿ ಹೊಂದ್ತಾ ಇರ್ತೀವಿ. ನಕಾದಿಶಿಕ ಪರ್ಯಂತ ತಲೆಯಿಂದ ಕಾಲಿನವರೆಗೂ ಯಾವುದೇ ರೋಗಗಳು ಬರದೆ ಒಳ್ಳೆ ಶ್ರೀಮಂತಿಕೆಯಿಂದ ಒಳ್ಳೆ ಮನೆ ತನೆಗಳನ್ನ ಕಟ್ಟಿಕೊಂಡು ಚೆನ್ನಾಗಿದ್ದುಕೊಂಡು ಅದ್ಭುತವಾದಂಥ ಯೋಗವನ್ನು ಪಡಿಬೋದು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ. ನಿಮಗೆ ಗೊತ್ತೇ ಇದೆ ಎಷ್ಟೋ ದೇವಸ್ಥಾನಗಳಿಗಿಂತ ವಿಶೇಷವಾದ ದೇವಸ್ಥಾನ ಮಲ್ಲಿಕಾರ್ಜುನ ದೇವಸ್ಥಾನ. ಕಾರಣ ಅದು ಮರಳಲ್ಲಿ ಹೂತೋಗಿರಲಿಲ್ಲ, ಮುಡುಕು ತೊರೆಯಲ್ಲಿರೋಂಥದ್ದು. ಇದೆಲ್ಲ ತಲಕಾಡಲ್ಲಿದ್ದರೆ ಇದೊಂದು ದೇವಸ್ಥಾನ ಮಾತ್ರ ಮುಡುಕು ತೊರೆಯಲ್ಲಿದೆ. ಆ ಮುಡುಕು ತೊರೆ ಬೆಟ್ಟ ಹತ್ತಿ ಹೋಗ್ಬೇಕು, ಸುಮಾರು ಬೆಟ್ಟ ಅಂತಂದರೆ ಒಂದು ಗುಡ್ಡ, ಆ ಗುಡ್ಡಕ್ಕೆ ಮೆಟ್ಟಲುಗಳಿರುತ್ತೆ, ಮೆಟ್ಟಲುಗಳು ಹತ್ಕೊಂಡು ಹೋಗಿ ದರ್ಶನ ಮಾಡಬೇಕು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ. ಅದ್ಭುತವಂಥ ಮನೋಹರ ದೇವಸ್ಥಾನ, ಹಳೇ ಕಾಲದ್ದು ಇದು ಏನೋ ಗೋಪುರ, ರಾಜಗೋಪುರ. ನಿಮಗೆ ಗೊತ್ತಿರ್ಬೋದೇನೋ ತಲಕಾಡು ಇತಿಹಾಸ ತುಂಬ ಹಳೆಯದು, ಭಾಳ ಹಳೆಯದು. ನಾನು ಹೇಳ್ತಿರೋದು ಅಷ್ಟೊಂದು ಹಳೆಯದಾದಂಥ ಒಂದು ಶಕ್ತಿ ಅಲ್ಲಿದೆ. ಹಾಗಾಗಿ ಮಲ್ಲಿಕಾರ್ಜುನ ದೇವಸ್ಥಾನದ ಶ್ರೀಮಂತಿಕೆ ಸಿರಿವಂತಿಕೆ ಅಭಿವೃದ್ಧಿ ಆಗುತ್ತೆ. ಮುಡುಕ್ತಾರೆ ಅಲ್ಲೊಂದು ಸಣ್ಣ ಡ್ಯಾಮ್ ಇದೆ, ಅದನ್ನು ಕೂಡ ನೋಡ್ಬೋದು ನೀವು, ತುಂಬ ಚೆನ್ನಾಗಿರುತ್ತೆ ಅಲ್ಲಿನ ಕ್ಷೇತ್ರ ದರ್ಶನ. ಪ್ರಕೃತಿ ಸ್ವಲ್ಪ ಬಿಸಿಲು ಜಾಸ್ತಿ, ಸ್ವಲ್ಪ ಸೆಕೆ ಜಾಸ್ತಿ, ಆಮೇಲೆ ಜನ ಎಲ್ಲ ತುಂಬ ಪ್ರೀತಿವಂತರು, ಆತ್ಮೀಯವಂತರು, ಮೋಸ ಅದೆಲ್ಲ ಏನೂ ಇಲ್ಲ ಅಲ್ಲಿ. ತುಂಬ ಅಮಾಯಕ ಜನರು, ಬುದ್ಧಿವಂತಿಕೆ ಅಮಾಯಕ ಎರಡೂ ಇದೆ ಅವರಲ್ಲಿ. ಬುದ್ಧಿವಂತರು ಇರ್ತಾರೆ ಆದರೆ ಅಮಾಯಕರು, ಯಾರಿಗೂ ಮೋಸ ಮಾಡಲ್ಲ, ಸುಳ್ಳು ಹೇಳಲ್ಲ, ಕಳ್ಳತನ ಮಾಡಲ್ಲ. ತುಂಬ ಅದ್ಭುತವಾದಂಥ ಕ್ಷೇತ್ರ ಬಿಡಿ. ಇನ್ನಲ್ಲಿ ಮುಖ್ಯವಾದ ವಿಚಾರ ನಾನು ಮಾತಾಡಬೇಕಾಗಿತ್ತು ಒಂದು ದೇವಸ್ಥಾನದ ಬಗ್ಗೆ. ವೈದ್ಯೇಶ್ವರ ದೇವಸ್ಥಾನ ಅಂತ ಒಂದು ದೇವಸ್ಥಾನ ಇದೆ. ವೈದ್ಯೇಶ್ವರ ಅಂದರೆ ಏನು? ವೈದ್ಯ ಅಂತ, ವೈದ್ಯೋ ನಮಗೆ ಮೆಡಿಸನ್ ಆಫ್ ಗಾಡ್ ಅಂತ ಏನು ಹೇಳ್ತೀವಿ, ಅದನ್ನು ಧನ್ವಂತರಿ ಅಂತ ಹೇಳ್ತೀವಿ. ವೈದ್ಯೋ ನಾರಾಯಣೋ ಹರಿಹಿ ಅಂತ ಹೇಳ್ತೀವಿ, ವಿಷ್ಣುವನ್ನು ಹೇಳ್ತೀವಿ. ಆದರೆ ವೈದ್ಯನಾಥೇಶ್ವರ ದೇವಸ್ಥಾನ ಅನ್ನುವಂಥದ್ದು ತಲಕಾಡಲ್ಲಿದೆ, ಅದು ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿದೆ. ಇನ್ನು ತಮಿಳುನಾಡಲ್ಲೂ ಇದೆ, ಆದರೆ ಕರ್ನಾಟಕ ರಾಜ್ಯದಲ್ಲಿ ವೈದ್ಯನಾಥೇಶ್ವರ ಭಾಳ ಪ್ರಸಿದ್ಧಿನ ಹೊಂದಿರತಕ್ಕಂಥದ್ದು. ತಲಕಾಡುವಿನ ಮಧ್ಯಭಾಗದಲ್ಲಿ ಅಂದರೆ ಊರಿನ ಮಧ್ಯದಲ್ಲಿದೆ. ಅದ್ಭುತವಾದಂಥ ಪೂಜೆಗಳಾಗುತ್ತೆ ಅಲ್ಲಿ. ಎಷ್ಟು ದೊಡ್ಡ ದೇವಸ್ಥಾನ ನಿಮ್ಗೆ ಅಂತೀರಂದರೆ, ಒಂದು ಸಲ ಪ್ರಾಕಾರ ಪ್ರದರ್ಶನ ಎಲ್ಲ ಹಳೆಯ ಕಾಲದ ಕಲ್ಲಿನ ಅಲ್ಲಿ ಕೆತ್ತನೆ ಮಾಡಿರ್ತಕ್ಕಂಥದ್ದು. ನಿಮಗೆ ಗೊತ್ತಿರಬೇಕು ಕಲ್ಲಿನ ರಿಂಗ್ಸ್ ಇದೆ ಅಲ್ಲಿ. ಅಂದರೆ ನಾನು ಹೇಳ್ತಿರೋದು ನೋಡಿ, ಈ ಥರ ಇರುತ್ತಲ್ಲ, ಈ ಥರ ರಿಂಗ್ ಇರುತ್ತೆ, ಹೀಗಿದೆ ಕಲ್ಲಿನ ರಿಂಗ್, ಹೀಗಿದೆ. ಯಾವ ಥರ ಕೆತ್ತನೆ ಮಾಡಿರಬೇಕು ನಮ್ಮ ಹಿಂದಿನ ಶಿಲ್ಪಕಲೆಗಳು ನೋಡಿ. ಅಲ್ಲಿ ಶಕ್ತಿ ಏನಪ್ಪ ಅಂತಂದರೆ, ವೈದ್ಯ ಅಂತಂದರೆ ನಮಗೇನೇ ರೋಗ ಇದ್ದರೂ, ಏನೇ ರುಜನೆಗಳಿದ್ದರೂ ದೂರ ಮಾಡುವಂಥ ಶಕ್ತಿ ಅಲ್ಲಿರುತ್ತೆ. ಅಲ್ಲಿ ತುಲಾಭಾರ ವಿಶೇಷ, ಬೆಲ್ಲ ಮತ್ತು ಅಕ್ಕಿ ತುಲಾಭಾರವನ್ನು ಕೊಟ್ಟು ಬನ್ನಿ. ತಲಕಾಡು ವೈದ್ಯನಾಥೇಶ್ವರ ದರ್ಶನ ಮಾಡೋದ್ರಿಂದ ಕೋಟಿ ಪುಣ್ಯ. ಯಾಕೆಂದರೆ ಆರೋಗ್ಯಂ ಭಾಸ್ಕರಾದಿಚ್ಛೇತ್ ಅಂತ ಹೇಳ್ತೀವಿ. ಆರೋಗ್ಯ ಯಾರಿಗೆ ಪ್ರಿಯ? ಸೂರ್ಯನಿಗೆ ಪ್ರಿಯ. ಅಂತ ಸೂರ್ಯನಿಗೆ ಅಧಿದೇವತೆ ಯಾರು? ಪರಮೇಶ್ವರ. ಅದೆಲ್ಲಕ್ಕಿಂತ ಇಂಪಾರ್ಟೆಂಟಾಗಿ ವೈದ್ಯನಾಗಿ ಬಂದು ನಿಮ್ಮನ್ನು ಸಂರಕ್ಷಣೆ ಮಾಡ್ತಾನೆ. ಹಲವಾರು ವಿಶೇಷ ಕಾರ್ಯಕ್ರಮಗಳು, ಪ್ರದೋಷ ಪೂಜೆಗಳು, ಮಾಸ ಶಿವರಾತ್ರಿ, ಅಮಾವಾಸ್ಯೆ ಅಂತೂ ಭಾಳ ಅದ್ಭುತ ಅಭಿವೃದ್ಧಿಯಿಂದ ಸಾಗ್ತಾ ಇರುತ್ತೆ. ಅಲ್ಲೇ ಎಲ್ಲ ಸಂಪ್ರದಾಯಗಳು ಒಳಗೊಂಡಂಥ ಪೂಜೆಗಳನ್ನು ನಡೆಸ್ತಾರೆ. ದೇವಸ್ಥಾನಕ್ಕೆ ಒಂದು ಸಲ ಹೋಗಿ ಬರಬೇಕು.
ಒಂದು ದೇವಸ್ಥಾನ ಹೇಗೆ ಕಟ್ಟಿದ್ದಾರೆ, ನಮ್ಮ ಪ್ರಾಚೀನ ಶಿಲ್ಪಕಲೆ ಹೇಗಿದೆ ಅಂತ ನೋಡ್ಲಿಕ್ಕೆ ಹೋಗಬೇಕು. ಎರಡನೇದು ಎರಡು ಮೂರು ವಿಸ್ಮಯಗಳಿದೆ ಅಲ್ಲಿ. ಮರಳಲ್ಲಿ ನಡ್ಕೊಂಡು ಹೋಗಬೇಕು. ಗೋಡಂಬಿ ಮರಗಳು ಜಾಸ್ತಿ. ನಾವೆಲ್ಲ ಗೋಡಂಬಿ ಹಣ್ಣನ್ನು ಗೋಡಂಬಿನ ಎಷ್ಟು ತಿಂತಾ ಇದ್ದೋ ಗೊತ್ತಿಲ್ಲ. ಅಲ್ಲಿ ಅಷ್ಟು ಅದ್ಭುತವಾದಂಥ ಕ್ಷೇತ್ರ ಅದು. ವೈದ್ಯನಾಥೇಶ್ವರನ ದರ್ಶನ ಮಾಡೋದ್ರಿಂದ ಆರೋಗ್ಯವಂತರಾಗಿರ್ತೀರ, ಆಯುಷ್ಯವಂತರಾಗಿರ್ತೀರ ಅಂತ ಹೇಳ್ಬೋದು. ಹಾಗಾಗಿ ಪ್ರಿಯ ಪ್ರೇಕ್ಷಕ ಬಂಧುಗಳೇ, ಒಮ್ಮೆ ನೀವು ತಲಕಾಡಿಗೆ ಹೋಗಿ ಬನ್ನಿ. ತಲಕಾಡು ಸುತ್ತಮುತ್ತ ಒಂದಿನ ಅಥವಾ ಎರಡು ದಿನ ಆಗುತ್ತೆ. ಎಲ್ಲ ದೇವರ ದರ್ಶನ ಮಾಡಿ ಭಾಳ ಒಳ್ಳೆಯದಾಗುತ್ತೆ. ಆರೋಗ್ಯ ಪಡಿಬೇಕು ಅಂತಂದರೆ ವೈದ್ಯನಾಥೇಶ್ವರನ ದರ್ಶನ ಮಾಡಿ. ಈ ದಿನದ ನಿತ್ಯ ಪಂಚಾಂಗವನ್ನು ನೋಡೋದಾದರೆ ದಿನಾಂಕ 27/3/2020 ಶುಕ್ರವಾರ ಸ್ವಸ್ತಿ ಶ್ರೀ ಶಾರ್ವರಿ ನಾಮ ಸಂವತ್ಸರದ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಶುಕ್ಲಪಕ್ಷ ತೃತೀಯ ಅಶ್ವಿನಿ ನಕ್ಷತ್ರ ಬೆಳಗ್ಗೆ 10:08 ಅದಾದಮೇಲೆ ದಿನಪೂರ್ತಿ ಭರಣಿ ನಕ್ಷತ್ರ ಇರ್ತಕ್ಕಂಥದ್ದು. ವೈದ್ಯತಿ ಯೋಗ ತೈತುಲಕರಣ. ಸೂರ್ಯೋದಯ ಬೆಳಗ್ಗೆ 6:20, ಸೂರ್ಯಾಸ್ತ ಸಂಜೆ 6:27, ರಾಹುಕಾಲ ಬೆಳಗ್ಗೆ 10:54 ಮಧ್ಯಾಹ್ನ 12:25 ಯಮಗಂಡಕಾಲ, ಮಧ್ಯಾಹ್ನ 3:27 4:59 ದುರ್ಮುಹೂರ್ತ ಬೆಳಗ್ಗೆ 8:46 9:35 ಈ ಸಮಯದಲ್ಲಿ ಯಾವುದೇ ಶುಭ ಕಾರ್ಯ ಹಾಗೂ ಪ್ರಯಾಣವನ್ನು ಪ್ರಾರಂಭ ಮಾಡಬೇಡಿ. ಇನ್ನು ಭರಣಿ ನಕ್ಷತ್ರವಾದ್ದರಿಂದ ಇವತ್ತು ಹುಟ್ಟುವಂಥ ಮಕ್ಕಳಿಗೆ ಶುಕ್ರದಶೆ ಪ್ರಾಪ್ತಿಯಾಗುತ್ತೆ, ತನ್ಮೂಲಕ ಉತ್ತಮ ಭವಿಷ್ಯ ಸಿದ್ಧಿಯಾಗುತ್ತೆ. ಈ ದಿನದ ದ್ವಾದಶ ರಾಶಿ ಗೋಚಾರ ಫಲ. ಮೇಷರಾಶಿಯವರಿಗೆ ಶುಭದಾಯಕ, ಸಹೋದರ ಸಹೋದರಿಯರಿಂದ ಇವತ್ತು ನಿಮಗೆ ಸಹಾಯ ಸಿಗುತ್ತೆ. ವಿದ್ಯಾರ್ಥಿಗಳಿಗೆ ಅತ್ಯಂತ ಶುಭ ಫಲ, ಆರೋಗ್ಯದಲ್ಲಿ ವೃದ್ಧಿ, ಉತ್ತಮ ಪ್ರಗತಿ, ಯೋಧರಿಗೆ ತುಂಬ ಚೆನ್ನಾಗಿರ್ತಕ್ಕಂಥ ದಿನ, ಹಿರಿಯರ ಆಶೀರ್ವಾದ ಅನುಗ್ರಹ ಇವತ್ತು ನಿಮಗೆ ಸಿಗ್ತಕ್ಕಂಥ ಶುಭ ದಿನ ಅಂತ ಹೇಳ್ಬೋದು. ವೃಷಭ ರಾಶಿಯವರಿಗೆ ಸಾಧಾರಣ ಫಲ, ಬಂಧುಗಳ ಜೊತೆ ಸ್ವಲ್ಪ ವೈಮನಸ್ಯಗಳು ಜಾಸ್ತಿ ಆಗುತ್ತೆ, ಪ್ರಯಾಣ ಸಾಧ್ಯತೆಗಳು ಇವತ್ತು ಇರುತ್ತೆ, ಆದರೆ ಪ್ರಯಾಣ ಮಾಡೋದು ಒಳ್ಳೆಯದಲ್ಲ. ಉದ್ಯೋಗದಲ್ಲಿ ಸಣ್ಣ ಪ್ರಮಾಣದ ಕಿರಿಕಿರಿ ಬರುತ್ತೆ. ಈ ITBT ಸಾಫ್ಟ್ವೇರ್ ಉದ್ಯೋಗಗಳಂತೂ ಸ್ವಲ್ಪ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ಬೋದು, ಸ್ವಲ್ಪ ಕೋಪ ಜಾಸ್ತಿ ಇರುತ್ತೆ. ನಿಮಗೆ ಕಡಿಮೆ ಮಾಡ್ಕೊಳ್ಳಿ. ಅಮ್ಮನವ್ರನ್ನ ದರ್ಶನ ಮಾಡೋದ್ರಿಂದ ಇವತ್ತು ಒಳ್ಳೆಯದಾಗುತ್ತೆ. ಮಿಥುನ ರಾಶಿಯವರಿಗೆ ಮಿಶ್ರ ಫಲದಾಯಕ, ಸ್ವಲ್ಪ ಸೋಂಬೇರಿತನ ಇರತಕ್ಕಂಥದ್ದು ಇವತ್ತು. ಕೆಲಸಗಳೆಲ್ಲ ಸ್ವಲ್ಪ ವಿಳಂಬ ಆಗುತ್ತೆ, ದೇಹಾಲಸ್ಯ ಇರುತ್ತೆ. ಮಧ್ಯಾಹ್ನದ ನಂತರ ಸ್ವಲ್ಪ ಅಭಿವೃದ್ಧಿ ಇರುತ್ತೆ, ಸಂಜೆ ನಂತರ ಉತ್ತಮವಾದ ಅಭಿವೃದ್ಧಿ ಇರುತ್ತೆ, ಧನಲಾಭವು ಪ್ರಾಪ್ತಿಯಾಗುತ್ತೆ. ಆರೋಗ್ಯದಲ್ಲಿ ಕೂಡ ವೃದ್ಧಿಯನ್ನು ಕಾಣ್ಬೋದು. ಹೊಸ ವ್ಯಕ್ತಿಗಳ ಪರಿಚಯದಿಂದ ಸ್ವಲ್ಪ ಅನುಕೂಲಗಳು ನಿಮಗೆ ಆಗುತ್ತದೆ. ಇನ್ನು ಕರ್ಕಾಟಕ ರಾಶಿಯವರಿಗೆ ಉತ್ತಮ ಫಲದಾಯಕ, ಸ್ಥಿರ ಆಸ್ತಿ ಖರೀದುವಂಥ ಮನಸ್ಸು, ಆ ಯೋಗ ನಿಮಗಿದೆ, ಇವತ್ತು ಪ್ರಾಪ್ತಿ ಇದೆ. ಮುಂದುವರಿರಿ, ಖಂಡಿತ ಸ್ಥಿರ ಆಸ್ತಿ ನಿಮ್ಗೆ ಸಿಗುತ್ತೆ. ಸ್ಥಿರ ಆಸ್ತಿ ಅಂದರೆ ಯಾವುದಾದ್ರೂ ಆಗ್ಬೋದು, ಫ್ಲ್ಯಾಟ್ ಆಗ್ಬೋದು ಅಥವಾ ಸೈಟ್ ಆಗ್ಬೋದು ಅಥವಾ ಮನೆ ಆಗ್ಬೋದು, ಯಾವುದಾದ್ರೂ ಒಟ್ಟು ಭೂಮಿಗೆ ಸಂಬಂಧಪಟ್ಟಂಥ ವ್ಯವಸಾಯದ ಜಾಗ ಆಗ್ಬೋದು, ಒಂದು ಫಾರ್ಮ್ ಹೌಸ್ ಆಗ್ಬೋದು, ಒಂದು ವಿಲ್ಲಾ ಆಗ್ಬೋದು, ಏನೋ ಒಂದು ಒಟ್ಟು ಸ್ಥಿರ ಆಸ್ತಿ ನೀವು ಖರೀದಿ ಮಾಡ್ತೀರ, ಅದಂತೂ ಗ್ಯಾರಂಟಿ. ನಾನು ಕೆಲವೊಂದು ಹೇಳ್ತಾ ಇದ್ರೆ ನಿಮ್ಗೆ ನಗು ಬರ್ಬೋದು. ಯಾಕೆ ಅಂತಂದರೆ ಗುರುಗಳೇ, ಫ್ಲ್ಯಾಟ್ ಹೇಗೆ ಗುರುಗಳೇ ಸ್ಥಿರ ಆಸ್ತಿ ಆಗುತ್ತೆ ಅಂತಂದರೆ, ಫ್ಲ್ಯಾಟ್ ಒಂದು 10 ಜನಕ್ಕೆ ಮನೆ ಕಟ್ಟಿದರೆ 10 ಜನ ಮನೆ ತೊಗೊಂಡ್ರು 10 ಜನಕ್ಕೂ ಸ್ಥಿರ ಆಸ್ತಿನೇ ಲೆಕ್ಕ. ಸ್ಥಿರ ಅಂತಂದರೆ ಒಂದು ಕಡೆ ನಿಲ್ಲುವಂಥದ್ದು, ಚರ ಅಂದರೆ ಓಡಾಡುವಂಥದ್ದು. ಈ ವಾಹನ ಮತ್ತು ಬಂಗಾರ ಇದೆಲ್ಲ ಕೂಡ ಚರ ವಸ್ತುಗಳು, ಚರ ಆಸ್ತಿ ಅಂತ ಹೇಳ್ತೀವಿ, ಇದು ಸ್ಥಿರ ಆಸ್ತಿ ಅಂತ ಹೇಳ್ಬೋದು. ಇನ್ನು ಸ್ನೇಹಿತರಿಂದ ಉತ್ತಮ ಸಹಾಯ ಪಡೀತಕ್ಕಂಥ ದಿನ, ಅನಿರೀಕ್ಷಿತವಾಗಿ ಧನಲಾಭ ಪ್ರಾಪ್ತಿ, ಕುಟುಂಬ ಸಮೇತ ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ, ಮನಸ್ಸಿಗೆ ಭಾಳ ನೆಮ್ಮದಿ ಇರುತ್ತೆ. ಸಿಂಹರಾಶಿಯವರಿಗೆ ಲಾಭದಾಯಕ, ಸ್ವಲ್ಪ ಪ್ರಯಾಣದ ಬಗ್ಗೆ ಹೆಚ್ಚು ಗಮನ ಇರುತ್ತೆ. ಪ್ರಯಾಣ ಜಾಸ್ತಿ ಮಾಡಲಿಕ್ಕೆ ಹೋಗಬೇಡಿ, ಸುಮ್ಮನೆ ಪ್ರಯಾಣದಿಂದ ಲಾಭ ಏನು ಬರೋದಿಲ್ಲ. ಸ್ವಲ್ಪ ಇವತ್ತು ಫೈನಾನ್ಷಿಯಲಾಗಿ ನೀವು ಸ್ವಲ್ಪ ಬಲ ಆಗ್ತೀರಾ ಸಿಂಹರಾಶಿಯವರು. ಸಾಲಬಾಧೆಯಿಂದ ಇವತ್ತು ಸ್ವಲ್ಪ ಮುಕ್ತಿಯನ್ನು ಪಡೀತೀರಾ. ಸ್ವಲ್ಪ ಸ್ಥಾನ ಪಲ್ಲಟ ಚೇಂಜ್, ಜಾಗನ ಚೇಂಜ್ ಮಾಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಆಮೇಲೆ ಒಳ್ಳೆ ವ್ಯಾಪಾರವನ್ನು ಮಾಡುವಂಥ ಬುದ್ಧಿಶಕ್ತಿ ಇರುತ್ತೆ. ವ್ಯಾಪಾರವನ್ನು ಭಾಳ ಶ್ರದ್ಧೆಯಿಂದ ಒಳ್ಳೆ ಕಷ್ಟದಿಂದ ಮಾಡಿ ಒಳ್ಳೆ ಅಧಿಕ ಧನಲಾಭ ನಿಮಗೆ ಇವತ್ತು ಪ್ರಾಪ್ತಿಯಾಗುತ್ತೆ. ಇನ್ನು ಕನ್ಯಾರಾಶಿಯವರಿಗೆ ಸಾಧಾರಣ ಫಲ, ಸಣ್ಣ ಪ್ರಮಾಣದ ಅಪಘಾತಗಳಾಗುವಂಥ ಸಾಧ್ಯತೆ, ಸ್ವಲ್ಪ ಹೆಚ್ಚು ಕಡಿಮೆ ನಿಮ್ಮ ಜೀವನವನ್ನು ಸ್ವಲ್ಪ ಸ್ಲೋ ಮಾಡಿಕೊಳ್ಬೇಕು. ರೆಸ್ಟ್ ಡೇ ಅಂತ ಹೇಳಿಬಿಟ್ಟು ಇವತ್ತು ಆರಾಮ ಮನೆಯಲ್ಲಿ ರೆಸ್ಟ್ ತಗೊಳ್ಬೇಕು. ಕಣ್ಣಿನ ಸಮಸ್ಯೆ ಹೆಚ್ಚು ಬರುವಂಥದ್ದು, ಬಂದರೆ ವೈದ್ಯರನ್ನು ಭೇಟಿ ಮಾಡಿ ನಿರ್ಲಕ್ಷ್ಯ ಮಾಡಬೇಡಿ. ವೃಥ ಧನಹಾನಿ, ಸುಮ್ಮನೆ ಕೆಲಸವೇ ಇಲ್ಲದೆ ಧನಹಾನಿ, ಕೆಲಸವೇ ಇಲ್ಲದೆ ಸುತ್ತ ಅನ್ನೋದು ಒಂಥರ. ಇವತ್ತು ದುಡ್ಡಿದೆ, ಹೌದು ನನ್ನ ಹತ್ರ ಇವತ್ತು ದುಡ್ಡಿದೆ, 1,000 ರೂಪಾಯಿ ಇದೆ, ನಾನು ಹೆಂಗೆ ಖರ್ಚು ಮಾಡಲಿ ಅಂತ ಇವತ್ತು ಯೋಚನೆ ಮಾಡೋಂಥ ದಿನ ಇವತ್ತು ನನ್ನ ಕನ್ಯಾರಾಶಿಯವ್ರಿಗೆ. ಹಾಗಾಗಿ ಪರಿಹಾರ ಮಾಡ್ಕೊಳ್ಬೇಕಂತಂದರೆ ನೀವು ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಒಂದು ಕುಂಕುಮಾರ್ಚನೆ ಮಾಡಿ ಬನ್ನಿ, ಒಳ್ಳೆಯದಾಗುತ್ತೆ. ಇನ್ನು ತುಲಾರಾಶಿಯವರಿಗೆ ಸ್ವಲ್ಪ ನೆಗೆಟಿವ್ ಪ್ರಾಬ್ಲಮ್ಸ್, ಇವತ್ತು ಭಯದ ವಾತಾವರಣ, ವ್ಯಾಪಾರದಲ್ಲಿ ನಂಬಿಕಸ್ಥರಿಂದ ಮೋಸ ಹೋಗುವಂಥ ಸಾಧ್ಯತೆ, ಮನಸ್ಸಿಗೆ ಒಂಥರ ಅಶಾಂತಿ, ಮನೋರೋಗ ಜಾಸ್ತಿ ಆಗುವಂಥದ್ದು, ಹೊರಗಿನ ಸೌಂದರ್ಯಕ್ಕೆ ತುಂಬ ಆಸೆ ಪಡುವಂಥದ್ದು. ಆಮೇಲೆ ಆಹಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಿ. ಹೋಟೆಲ್ ವ್ಯಾಪಾರಗಳಂತೂ ಇವತ್ತು ಟೋಟಲಿ ಜೀರೋ, ತುಂಬ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ ಇವರಿಗೆ. ಜಗಳಗಳು, ಸುಮ್ಮನೆ ಜಗಳಗಳು ಬರುವಂಥದ್ದು. ಇವತ್ತು ದೇವರ ದರ್ಶನ ಮಾಡಲೇಬೇಕು ನೀವು. ಅಮ್ಮನವ್ರ ದರ್ಶನಕ್ಕೆ ಹೋಗ್ಬಿಟ್ಟು ಒಂದು ಅಭಿಷೇಕ ಅಥವಾ ಒಂದು ಅರ್ಚನೆ ಮಾಡ್ಕೊಂಡು ಬನ್ನಿ, ಕುಂಕುಮ ತೊಗೊಂಡು ಬನ್ನಿ, ಇನ್ನೂ ಒಳ್ಳೆಯದಾಗುತ್ತೆ. ವೃಶ್ಚಿಕ ರಾಶಿಯವರಿಗೆ ವಿಶೇಷ ಪ್ರದಾಯಕವಾಗಿದ್ದು ಬಂಧುಗಳ ಆಗಮನದಿಂದ ಮನಸ್ಸಿಗೆ ಸಂತೋಷ, ಪುಣ್ಯಕ್ಷೇತ್ರಗಳ ದರ್ಶನ ನಿಮಿತ್ತವಾಗಿ ಯೋಚನೆ ಮಾಡಿದಂಥದ್ದು. ಆಮೇಲೆ ಪುಣ್ಯಕ್ಷೇತ್ರಗಳು ಹೋಗಿ ಬರುವಂಥ ಸಾಧ್ಯತೆಗಳು ಹೆಚ್ಚಿದೆ. ನೂತನ ವಸ್ತು ಖರೀದಿ ಮಾಡುವಂಥ ಯೋಗ ಇದೆ. ಇನ್ನು
ವಾಹನ ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆಲ್ಲ ಇವತ್ತು ಭಾಳ ವಿಶೇಷವಾದಂಥ ಫಲ ವೃಶ್ಚಿಕ ರಾಶಿಯವರಿಗೆ, ಜೊತೆಗೆ ರೈತರು ಕೂಡ ತುಂಬ ಚೆನ್ನಾಗಿದೆ, ಸ್ತ್ರೀಯರಿಗೆ ಭಾಳ ಅನುಕೂಲ ಆಗುವಂಥ ದಿನ. ಧನುರಾಶಿಯವರಿಗೆ ತೃಪ್ತಿದಾಯಕ, ದೂರ ಪ್ರಯಾಣದ ಅನುಕೂಲಗಳು ಚೆನ್ನಾಗಿದೆ, ದಾನ ಮಾಡುವಂಥ ಗುಣ ನಿಮ್ಮಲ್ಲಿ ಹೆಚ್ಚಾಗಿರುತ್ತೆ, ಹಿರಿಯರ ಆಶೀರ್ವಾದ ನಿಮಿಸಿರುತ್ತೆ, ಕೋರ್ಟು ಕಚೇರಿ ವಿಚಾರಗಳಲ್ಲಿ ಜಯಪ್ರಾಪ್ತಿ ಇದೆ, ಪೊಲೀಸ್ ಸ್ಟೇಷನ್ಗೆ ಸಂಬಂಧಪಟ್ಟಂಥ ಕೇಸುಗಳೇನಿದ್ರೆ ನಿಮ್ಮಿಂದ ದೂರವಾಗುತ್ತೆ, ಆರಾಮಾಗ್ತೀರಾ, ಸಾಲಬಾಧೆಯಿಂದ ಮುಕ್ತಿ ಆಗ್ತೀರಾ, ಒಂದು ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗ್ತಾ ಇದೆಯಪ್ಪ ನನಗೆ ಇವತ್ತು ಅನ್ನೋ ಥರ ಮನಸ್ಸಿಗೆ ನೆಮ್ಮದಿ ಇರುತ್ತೆ. ಮಕರ ರಾಶಿಯವರಿಗೆ ಸಾಧಾರಣ ಫಲ, ಹಿರಿಯ ಅಧಿಕಾರಿಗಳಿಂದ ಸ್ವಲ್ಪ ಕಿರುಕುಳ, ನಿಮ್ಮ ಕೆಲಸದಲ್ಲಿ ಸ್ವಲ್ಪ ತೊಂದರೆಗಳಾಗುತ್ತೆ, ಜೊತೆಗಿರೋರಿಂದನೇ ನಿಮಗೆ ಅಪವಾದಗಳು ಬರುವಂಥದ್ದು, ಸ್ವಲ್ಪ ಗೌರವ ನಿಮಗೆ ಕಡಿಮೆ ಆಗುತ್ತೆ, ಏನೋ ಒಂಥರ ಕಿರಿಕಿರಿ ಸ್ಥಾನಪಲ್ಲಟವಾಗುವಂಥ ಸಾಧ್ಯತೆ, ಇನ್ನು ಟ್ರಾನ್ಸ್ಫರ್ ಎಲ್ಲಾದರೂ ಟ್ರಾನ್ಸ್ಫರ್ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ, ಭಯದ ವಾತಾವರಣ ಇರುತ್ತೆ, ಆದಷ್ಟು ಭಯ ಪಡಬೇಡಿ, ಧೈರ್ಯವಾಗಿರಿ, ನಿರ್ಲಕ್ಷ್ಯ ಮಾಡಬೇಡಿ ನಿಮ್ಮ ಕೆಲಸಗಳನ್ನು, ಕೆಲಸವನ್ನು ಪರಿಪೂರ್ಣ ಮಾಡಿ ನಾಳೆಗೆ ಯಾವುದನ್ನು ಮುಂದೂಡಬೇಡಿ. ವಿದ್ಯಾರ್ಥಿಗಳು ಒಂದು ಸ್ವಲ್ಪ ಸಣ್ಣ ಪುಟ್ಟ ನೆಗೆಟಿವ್ ಇದೆ, ತೊಂದರೆ ಇಲ್ಲ ಮಕರ ರಾಶಿಯವರು, ಇವತ್ತು ಲಲಿತಾಶಾಸ್ತ್ರನ ಒಂದು ಸಲ ಹೇಳೋದ್ರಿಂದ ಅಥವಾ ಕೇಳೋದ್ರಿಂದ ಒಳ್ಳೆಯದಾಗುತ್ತೆ. ಕುಂಭರಾಶಿಯವರು ಅತ್ಯಂತ ಶುಭದಾಯಕ, ಭಾಳ ಅದ್ಭುತವಂಥ ದಿನ, ದೀರ್ಘಕಾಲದ ಸಮಸ್ಯೆಗೆ ಇದು ಪರಿಹಾರ, ರಾಜಕೀಯ ವ್ಯಕ್ತಿಗಳಿಗೆ ಜಯಪ್ರಾಪ್ತಿ, ರೈತರಿಗೆ ಕೃಷಿ ಕ್ಷೇತ್ರದ ಉತ್ತಮವಾದ ಫಲ, ಮೃಷ್ಟಾನ್ನ ಭೋಜನ ಅಧಿಕ ಲಾಭ, ಒಂಥರ ಅದ್ಭುತವಾದಂಥ ದಿನ ಇವತ್ತು ಕುಂಭರಾಶಿಯವರಿಗೆ, ತುಂಬ ಚೆನ್ನಾಗಿರುತ್ತೆ ಯಾವ ವಿಚಾರದಲ್ಲಾದ್ರಾಗಲಿ. ಇನ್ನು ಮೀನರಾಶಿಯವರಿಗೆ ಶುಭದಾಯಕ, ಇವತ್ತು ಒಂದು ಸ್ವಲ್ಪ ಸೈಂಟಿಸ್ಟ್ಗಳಿಗೆ ಭಾಳ ಅನುಕೂಲ ಆಗ್ತಕ್ಕಂಥ ದಿನ, ಏನಾದರೂ ವಿಜ್ಞಾನಿಗಳು ಹೊಸದಾದಂಥದ್ದನ್ನೆಲ್ಲ ಉತ್ಪಾದನೆ ಮಾಡುವಂಥದ್ದು, ತಯಾರು ಮಾಡುವಂಥದ್ದು, ಮತ್ತು ಈ ಕ್ರೀಡಾಪಟುಗಳಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಇವತ್ತು ಒಳ್ಳೆಯ ದಿನ. ಸಂಗೀತ ಮತ್ತು ಈ ನಾಟಕೀಯ ರಂಗದಲ್ಲಿರ್ತಕ್ಕಂಥವ್ರಿಗೂ ತುಂಬ ಒಳ್ಳೆಯದು, ಹೀರೋ ಹೀರೋಯಿನ್ಗಳಿಗೆಲ್ಲ ತುಂಬ ಒಳ್ಳೆಯದು, ಮೀಡಿಯಾ ಸೆಕ್ಷನ್ಲಿರ್ತಕ್ಕಂಥವ್ರು, ಈ ಕ್ಯಾಮ್ರಾಮನ್ಗಳಾಗ್ಬೋದು, ಫೋಟೋ ಸ್ಟುಡಿಯೋ ನಡೆಸ್ತಕ್ಕಂಥದ್ದಾಗ್ಬೋದು, ಇಂಥವ್ರಿಗೆಲ್ಲ ಈ ಒಂದು ಒಂದು ಕಲೆಗೆ ಸಂಬಂಧಪಟ್ಟಂಥ ಎಲ್ಲರಿಗೂ ಕೂಡ ತುಂಬ ಚೆನ್ನಾಗಿದೆ. ಮನೆಯ ಹೆಣ್ಣುಮಗಳಿಂದ ಒಳ್ಳೆಯ ಆಶೀರ್ವಾದ ಸಿಗುತ್ತೆ, ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಜಯಪ್ರಾಪ್ತಿ ಇದೆ, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಪಾಲುದಾರಿಕೆಯಲ್ಲೂ ಕೂಡ ಶುಭ ಇದೆ, ಒಟ್ಟಾರೆ ಮೀನರಾಶಿಯವರು ಕೂಡ ಚೆನ್ನಾಗಿದೆ. ಇದಾಗಿತ್ತು ಈ ದಿನದ ದ್ವಾದಶ ರಾಶಿ ಗೋಚಾರ ಫಲ. ಪ್ರಿಯ ಪ್ರೇಕ್ಷಕ ಬಂಧುಗಳೇ, ಈ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಯಾಕೆ ಅಂತಂದರೆ ನಾವು ಅಪ್ಲೋಡ್ ಮಾಡುವಂಥ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರಬೇಕಂದ್ರೆ ಬೆಲ್ ಐಕನನ್ನು ಪ್ರೆಸ್ ಮಾಡಬೇಕಾಗತ್ತೆ. ಮತ್ತೊಮ್ಮೆ ನಿಮ್ಮ ಜೀವನ ಸುಖಮಯವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇ, ಇದು ಇವತ್ತಿನ ಜ್ಯೋತಿಷ್ಯ ಫಲ ಕಾರ್ಯಕ್ರಮ. ಮತ್ತೆ ನಾಳಿನ ಸಂಚಿಕೆಯಲ್ಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.